ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಸ್ನೇಹಿತರೆ, ಇವತ್ತು ಸಂಡೇ ಸ್ಪೆಷಲ್ಲು. ಇವತ್ತು ನಮ್ಮ ಮನೇಲಿ ಕಬಾಬ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಇವತ್ತು ಡಿಫ್ರೆಂಟಾಗಿ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೂ ಕೂಡ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ರೆಸಿಪಿ ಕೂಡ. ಇನ್ನು ಯಾರೆಲ್ಲ ಈ ಬೆಳ್ಳುಳ್ಳಿ ಕಬಾಬ್ನ ಫೇಮಸ್ ಆಗಿರುವಂತಹ ಬೆಳ್ಳುಳ್ಳಿ ಕಬಾಬ್ನ ಇನ್ನೂ ಯಾರೆಲ್ಲ ಟ್ರೈ ಮಾಡಿಲ್ಲ, ಒಂದ್ಸಾರಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ನಮಗೂ ಕೂಡ ತುಂಬಾ ಇಷ್ಟ ಆಯಿತು. ಹಾಗೆ ಸ್ನೇಹಿತರೆ, ಇದಕ್ಕೆ ತೊಗೊಂಡಿರ್ತಕ್ಕಂಥ ಸಾಮಗ್ರಿಗಳೇನು ಅಂದರೆ, ಸ್ವಲ್ಪ ಚಕ್ಕೆ, ಒಂದು 4-5 ಲವಂಗ, ಒಂದು 6-7 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೊಸರು, ಹಾಗೆ ಸ್ವಲ್ಪ ಕರಿಬೇವು, ಶುಂಠಿ, ಮತ್ತು ಒಂದು 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಾನು ಮಾಡ್ತಾ ಇರ್ತಕ್ಕಂಥ ಚಿಕನ್ ಕಬಾಬು ಒಂದು 1/4 ಇಂದ 3/4 ಕೆ ಜಿ ಅಷ್ಟು ಚಿಕನ್ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸ್ವಲ್ಪ ಅರಶಿನನೂ ಕೂಡ ತೊಗೊಂಡಿದ್ದೀನಿ, ಹಾಗೆ ಕೂಡ ಬೆಳ್ಳುಳ್ಳಿ ಕೂಡ ನಾನು ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಎಸ್ಲುಗಳನ್ನ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ಇಷ್ಟ ಇದ್ದರೆ ನೀವು ಸಿಪ್ಪೆ ಬಿಡಿಸಾಕೊಳ್ಳಿ, ನನಗೆ ಹೀಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ನೇಹಿತರೆ, ಒಂದು ಹಸಿಮೆಣಸಿನಕಾಯಿ ಹಾಕ್ಕೊಂಡೆ, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಶುಂಠಿ, ಮತ್ತು ಚಕ್ಕೆ, ಲವಂಗ ಇದನ್ನೆಲ್ಲ ತೊಗೊಂಡಿದ್ದಲ್ವಾ, ಅದು ಸ್ವಲ್ಪ ಅರಿಶಿನ ಎಲ್ಲ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಜಾಸ್ತಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಡಿ ಸ್ನೇಹಿತರೆ, ಸ್ವಲ್ಪ ನೋಡಿ ಈ ರೀತಿ ಮಾಡಿಕೊಂಡ್ರೆ ಸಾಕು, ಈ ಅದಕ್ಕೆ ಚೆನ್ನಾಗಾಗತ್ತೆ. ಹಾಗೆ ಸ್ನೇಹಿತರೆ, ಈಗ ಇದೆಲ್ಲ ಪೇಸ್ಟ್ ಕೂಡ ರೆಡಿ ಆಯ್ತಲ್ವಾ, ಈಗ ನಾನು ಒಂದು ಬೌಲ್ ತೊಗೊಂಡು ಆ ಬೌಲ್ಗೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಅದೇ ಸ್ಪೂನಲ್ಲಿ ಸ್ವಲ್ಪ ರೈಸ್ ಪೌಡ್ರ್ ತೊಗೊಂಡಿದ್ದೀನಿ, ಅದೇ ಸ್ಪೂನಲ್ಲಿ ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಅದೇ ಸ್ಪೂನಲ್ಲಿ ನಾನು ಕಡಲೆ ಹಿಟ್ಟು ಕೂಡ ತೊಗೊಂಡಿದ್ದೀನಿ ಸ್ನೇಹಿತರೆ. ಚೆನ್ನಾಗಿರುತ್ತೆ, ಯಾವುದೇ ರೀತಿ ನಾವು ಆಚೆ ಕಡೆಯಿಂದ ತಂದಿರ್ತಕ್ಕಂಥ ಯಾವುದೇ ಪೌಡ್ರು ನಾವು ಆ್ಯಡ್ ಮಾಡ್ತಾ ಇಲ್ಲ, ನಾನು ಮನೇಲಿರ್ತಕ್ಕಂಥದ್ದೇ ನಾವು ಯೂಸ್ ಮಾಡಿ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು ಈ ಕಬಾಬು ಕೂಡ ಅಷ್ಟೇ. ಈಗ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ಮೊಸರು ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ನಾವು ಅದು ಚೆನ್ನಾಗೇ ಗ್ರೈಂಡ್ ಮಾಡಿಟ್ಕೊಂಡಿರ್ತಕ್ಕಂಥ ಪೇಸ್ಟ್ ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು ಮೊಟ್ಟೆ ಹಾಕ್ಕೊಂಡು ನೀಟಾಗೆ ಕಲಸ್ಕೋಬೇಕಾಗುತ್ತೆ ಸ್ನೇಹಿತರೆ. ನೀಟಾಗಿ ಕಲಸ್ಕೊಂಡು ಅದನ್ನು ಒಂದು ಮೊಟ್ಟೆ, ಒಂದೇ ಮೊಟ್ಟೆ ಸಾಕು, ಇಲ್ಲಾಂದರೆ ನೀವು ಮೊಟ್ಟೆ ಇಷ್ಟಪಡಲ್ಲ ಅಂದರೆ ಹಾಗೆ ಕೂಡ ಹಾಕ್ಕೋಬೋದು. ಮೊಟ್ಟೆ ಹಾಕೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಅದು ಕೋಟಿಂಗ್ ಚೆನ್ನಾಗಿ ಬರುತ್ತೆ ಅಂತೇಳಿ ಮೊಟ್ಟೆ ಹಾಕ್ಕೊತೀವಿ ಅಷ್ಟೇ. ನೋಡ್ತಾ ಇರ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗೇ ಬಂದಿದೆ ಕಲ್ಲರು, ಸಕ್ಕದಾಗಿರುತ್ತೆ ಸ್ನೇಹಿತರೆ. ಕಲ್ಲರ್ ಮಾತ್ರ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಕಲ್ಲರು. ಈಗ ನಾನು ಚಿಕನ್ನೆಲ್ಲ ನೀಟಾಗಿ ಒಂದು 2-3 ಸಾರಿ ವಾಶ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಚಿಕನ್ನ ನಾನು ಕಲಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗೆ ಚಿಕನ್ ಕೂಡ ಅಷ್ಟೇ ಕ್ಲೀನಾಗಿ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಾನೆಲ್ಲ ನೀಟಾಗಿ ಅದನ್ನು ಚೆನ್ನಾಗಿ ಕಲಸಿ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿದ್ದೀನಿ ನಾನು, ನೀವು ಅಷ್ಟೇ ನಿಮ್ಮ ಅಳತೆ ಪ್ರಕಾರ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ನೀವು ಹಾಕೋಬೇಕಾಗತ್ತೆ. ನೋಡಿ ಸ್ನೇಹಿತರೆ ನೀಟಾಗೆಲ್ಲ ಕಲಸಿಟ್ಟಿದ್ದೀನಿ. ಈಗ ಇದನ್ನು ಒಂದು 5-10 ನಿಮಿಷ ಹಾಗೆ ಬಿಡೋಣ, ಯಾಕಂದರೆ ಸ್ವಲ್ಪ ಚೆನ್ನಾಗೆಲ್ಲ ಚಿಕನ್ ಒಳಗಡೆ ಖಾರ ಮಸಾಲೆ ಎಲ್ಲ ಹಿಡ್ಕೊಳ್ಳುತ್ತೆ. ಈಗ ಸ್ನೇಹಿತರೆ ಒಂದು ಬಾಂಡ್ಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಸ್ನೇಹಿತರೆ. ನಾನು ಯಾವಾಗಲೂ ಅಷ್ಟೇ ಕಬಾಬ್ ಮಾಡುವಾಗ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಲ್ಲ, ಒಂದು 4-4 ಪೀಸೆ ಆಗಲಿ ನಾನು ಅದರಲ್ಲೇ ಫ್ರೈ ಮಾಡ್ಕೋತೀನಿ, ಯಾಕಂದರೆ ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಎಣ್ಣೆ ಮತ್ತೆ ಅದನ್ನು ಬೇರೆ ಅಡುಗೆಗಳಿಗೆ ಯೂಸ್ ಮಾಡೋಕ್ಕಾಗಲ್ಲ. ನೋಡಿ ಸ್ನೇಹಿತರೆ ಈಗ ನಾನು ಕಬಾಬ್ನ ಎಣ್ಣೆ ತುಂಬ ಚೆನ್ನಾಗಿ ಕಾದಿತ್ತು ನೋಡಿ, ಕಬಾಬು ಹಾಕ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಕೋಟಿಂಗು ಅಂದರೆ ಸಕ್ಕದಾಗಿರುತ್ತೆ ಸ್ನೇಹಿತರೆ. ನೀವು ಅಷ್ಟೇ ಮನೇಲಿ ಒಂದ್ಸಾರಿ ಟ್ರೈ ಮಾಡಿ, ಒಂದೇ ಥರ ಕಬಾಬ್ ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಂದ್ಸಾರಿ ಟ್ರೈ ಮಾಡಿ ಸ್ನೇಹಿತರೆ, ಚೆನ್ನಾಗಿ ಬರುತ್ತೆ. ನಾವೀಗ ಮಾಡ್ತಿರೋದು ಇದು 2ನೇ ಸಾರಿ ನಮ್ಮ ಮನೇಲಿ, ಇದು ಫೇಮಸ್ ಆಗಿ ಈಗ ಬೆಳ್ಳುಳ್ಳಿ ಕಬಾಬ್ ಫೇಮಸ್ ಆಗಿದ್ದರಿಂದ ಇದು 2ನೇ ಸಾರಿ ಕಬಾಬ್ ಮಾಡ್ತಾ ಇರೋದು. ನನ್ನ ಮಗನೂ ಕೂಡ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂದ. ಹಾಗೆ ನಾವು ಕಬಾಬ್ ಹಾಕಿದ ತಕ್ಷಣವೇ ನಾವು ಅದು ಅದೇನಂತಾರೆ ಅದು ಎತ್ತದ್ರಲ್ಲಿ ಸೌಟಲ್ಲಿ ನಾವು ಕದಲಿಸೋಕೆ ಹೋಗ್ಬಾರ್ದು, ಒಂದು 2 ನಿಮಿಷ ಬಿಟ್ಟು ಆಮೇಲೆ ನಾವು ಕದಲಿಸಿದ್ರೆ ಯಾವುದೇ ಥರ ಮಸಾಲೆ ಬಾಣ್ಲಿಗೆ ಇಟ್ಕೊಳ್ಳಲ್ಲ, ಚೆನ್ನಾಗೆ ಬರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೆ ಆಗ್ತೈತೆ ಕಬಾಬು ಅಂದರೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ನೀವು ಅಷ್ಟೇ ಮನೇಲಿ ಯಾವುದಾದ್ರೂ ಫಂಕ್ಷನ್ನು ಏನಾದರೂ ಒಂದೇ ಥರ ಕಬಾಬ್ ತಿಂದು ಬೇಜಾರಾಗಿದ್ದರೆ ನೋಡಿ ಈ ರೀತಿ ಮಾಡ್ತೀನಿ, ಏನು ಬೇಜಾರಾಗಲ್ಲ, ಚೆನ್ನಾಗಿರುತ್ತೆ, ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಇದು ಮೊದಲೇ ಫೇಮಸ್ ಆಗಿರ್ತಕ್ಕಂಥ ಬೆಳ್ಳುಳ್ಳಿ ಕಬಾಬು, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಈಗ ಕರ್ಬೇವಿನ ಸೊಪ್ಪು ಕೂಡ ಹಾಕ್ದೆ ನಾನು, ಅದು ಸೌಂಡ್ ಬರುತ್ತಲ್ಲ ಚಟಪಟ ಚಟಪಟ ಅಂತ, ತುಂಬಾ ಚೆನ್ನಾಗಿರುತ್ತೆ ಕೇಳೋಕ್ಕೂ ಕೂಡ. ಅದು
ನೋಡಿ ಫೈನಲಿ ಬೆಳ್ಳುಳ್ಳಿ ಕಬಾಬು ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸ್ನೇಹಿತರೆ, ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ. ನೀವು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಅಳತೆ ಪ್ರಕಾರ ನೋಡಿ ಹಾಕ್ಕೊಂಡ್ರೆ ಸಕ್ಕತ್ತಾಗಿ ಬರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಜ್ಯೂಸಿಯಾಗಿ ಬಂದಿದೆ ಕಬಾಬು ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ಯಾಕಂದರೆ ಯಾವಾಗಲೂ ಒಂದೇ ಥರ ಕಬಾಬ್ ತಿಂದು ಬೇಜಾರಾಗಿರುತ್ತೆ ನೋಡಿ. ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ನಾವು ಕಬಾಬ್ ತಿಂತಾ ಇದ್ದೀವಿ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದೇ ಒಂಥರ ಡಿಫ್ರೆಂಟ್ ಡಿಶ್ ಥರ ತುಂಬಾ ಚೆನ್ನಾಗಿ ರುಚಿ ಕೊಡುತ್ತೆ. ನೋಡ್ತಾ ಇರ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಕಬಾಬು ಅಂದರೆ ಸಕ್ಕತ್ತಾಗಿ ಬಂದಿದೆ ಸ್ನೇಹಿತರೆ. ನಾನು ಒಂದು 3/4 kg ಚಿಕನ್ಗೆ ನಾನು ಮಾಡಿದ್ದೆ ಕಬಾಬು. ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂದರು ನಮ್ಮ ಮನೇಲಿ, ಎಲ್ಲರೂ ಖುಷಿಪಟ್ಟರು ಚೆನ್ನಾಗಿದೆ ಅಂತ ಹೇಳಿದ್ರು. ನೀವು ಅಷ್ಟೇ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ, ಇಷ್ಟ ಇದ್ದರೆ ನಿಮಗೂ ಈ ಕಬಾಬ್ನ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ನೇಹಿತರೆ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾನು ಮಾಡ್ತಕ್ಕಂಥ ವೀಡಿಯೋಸು ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸ್ನೇಹಿತರೆ. ನೀವು ಕೊಡ್ತಕ್ಕಂಥ ಲೈಕು ನಮಗೆ ಮತ್ತೆ ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ. ಹಾಗೆ ಸ್ನೇಹಿತರೆ, ನನ್ನೆಲ್ಲ ಸ್ನೇಹಿತರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ನನ್ನ ತುಂಬು ಹೃದಯ ಧನ್ಯವಾದಗಳು ಸ್ನೇಹಿತರೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾಕಾಲ ನನ್ನ ಮೇಲೆ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.